ಹೆಲೋ ಫ್ರೆಂಡ್ಸ್, ಇವತ್ತು ನಾವು ರಾಮ್ಕುಮಾರ್ ಅವರ ಆಲ್ ಹಿಟ್ ಆ್ಯಂಡ್ ಫ್ಲಾಪ್ ಮೂವಿ ಲಿಸ್ಟನ್ನು ನೋಡೋಣ. ಅವರ ಮೊದಲನೇ ಚಿತ್ರ ಆವೇಶ. ಈ ಚಿತ್ರ 1990 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಎರಡನೆಯ ಚಿತ್ರ ಮುತ್ತಿನ ಹಾರ. ಈ ಚಿತ್ರ 1990 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಮೂರನೆಯ ಚಿತ್ರ ಮನಸಾರ ವಜ್ಧಂಗಲೇನ್, ತಮಿಳು 1991 ತೆರೆ ಕಂಡಿತ್ತು. ನಾಲ್ಕನೇ ಚಿತ್ರ ಗವರ್ನಮೆಂಟ್ ಮಾಪಿಲ್ಲ, ಈ ತಮಿಳು 1992 ತೆರೆ ಕಂಡಿತ್ತು. ಐದನೆಯ ಚಿತ್ರ ಗೆಜ್ಜೆನಾದ, 1993 ತೆರೆ ಕಂಡಿತ್ತು, ಸೂಪರ್ ಹಿಟ್ ಆಗಿತ್ತು. ಆರನೆಯ ಚಿತ್ರ ಭಗವಾನ್ ಶ್ರೀ ಸಾಯಿಬಾಬಾ, 1993 ತೆರೆ ಕಂಡಿತ್ತು, ಸೂಪರ್ ಹಿಟ್ ಆಗಿತ್ತು. ಏಳನೆಯ ಚಿತ್ರ ಪೂರ್ಣ ಸತ್ಯ, 1994 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಎಂಟನೆಯ ಚಿತ್ರ ಮಹಾಕ್ಷತ್ರಿಯ, 1994 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಒಂಬತ್ತನೆಯ ಚಿತ್ರ ಸ್ಟ್ರೀಟ್ ರೌಡಿ, 1995 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಹತ್ತನೆಯ ಚಿತ್ರ ಕಾವ್ಯ, 1995 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಹನ್ನೊಂದನೆಯ ಚಿತ್ರ ತಾಳಿಯ ಸೌಭಾಗ್ಯ, 1995 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಹನ್ನೆರಡನೆಯ ಚಿತ್ರ ತಾಯಿ ಇಲ್ಲದ ತವರು, 1995 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಹದಿಮೂರನೆಯ ಚಿತ್ರ ಹೊಸ ಬದುಕು, 1995 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಹದಿನಾಲ್ಕನೆಯ ಚಿತ್ರ ಶ್ರಾವಣ ಸಂಜೆ, 1995 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಹದಿನೈದನೆಯ ಚಿತ್ರ ಗಿಡ್ಡುದಾದ, 1995 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಹದಿನಾರನೆಯ ಚಿತ್ರ ಗಾಯ, 1996 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಹದಿನೇಳನೆಯ ಚಿತ್ರ ತವರಿನ ತೊಟ್ಟಿಲು, 1996 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಹದಿನೆಂಟನೆಯ ಚಿತ್ರ ಗುಲಾಬಿ, 1996 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಹತ್ತೊಂಬತ್ತನೆಯ ಚಿತ್ರ ಪೂಜಾ, 1996 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತನೆಯ ಚಿತ್ರ ಸೂರ್ಯಪುತ್ರ, 1996 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಇಪ್ಪತ್ತೊಂದನೆಯ ಚಿತ್ರ ಜೇನಿನ ಹೊಳೆ, 1997 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತೆರಡನೆಯ ಚಿತ್ರ ಏಪ್ರಿಲ್ ಫೂಲ್, 1997 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತ್ಮೂರನೆಯ ಚಿತ್ರ ನೀ ಮುಡಿದ ಮಲ್ಲಿಗೆ, 1997 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ನಾಲ್ಕನೇ ಚಿತ್ರ ವಜ್ರ, 1998 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಇಪ್ಪತ್ತೈದನೆಯ ಚಿತ್ರ ತವರಿನ ಕಾಣಿಕೆ, 1998 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತಾರನೆಯ ಚಿತ್ರ ಹಬ್ಬ, 1999 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತೇಳನೆಯ ಚಿತ್ರ ಸ್ನೇಹ ಲೋಕ, 1999 ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಇಪ್ಪತ್ತೆಂಟನೆಯ ಚಿತ್ರ ನಂಬರ್ ಒನ್, 1999 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಇಪ್ಪತ್ತೊಂಬತ್ತನೆಯ ಚಿತ್ರ ಆಹಾ, 1999 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಮೂವತ್ತನೆಯ ಚಿತ್ರ ಅರುಂಧತಿ ತೆಲುಗು, 1999 ತೆರೆ ಕಂಡಿತ್ತು. ಮೂವತ್ತೊಂದನೆಯ ಚಿತ್ರ ನಾನೇನೂ ಮಾಡಲಿಲ್ಲ, 1999 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಮೂವತ್ತೆರಡನೆಯ ಚಿತ್ರ ಪ್ರೇಮಿ, ಈ ಚಿತ್ರ 2000 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಮೂವತ್ತ್ಮೂರನೆಯ ಚಿತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ, 2000 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಮೂವತ್ತ್ನಾಲ್ಕನೆಯ ಚಿತ್ರ ಗಾಜಿನ ಮನೆ, ಈ ಚಿತ್ರ 2000 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಮೂವತ್ತೈದನೆಯ ಚಿತ್ರ ಎಲ್ಲರ ಮನೆ ದೋಸೆನು, ಈ ಚಿತ್ರ 2001 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ಮೂವತ್ತಾರನೆಯ ಚಿತ್ರ ಆಂಟಿ ಪ್ರೀಚೆ, 2001 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಮೂವತ್ತೇಳನೆಯ ಚಿತ್ರ ಪಂಜಾಬಿ ಹೌಸ್, 2002 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಮೂವತ್ತೆಂಟನೆಯ ಚಿತ್ರ ಮನಸೆ ಓ ಮನಸೆ, 2002 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಮೂವತ್ತೊಂಬತ್ತನೇ ಚಿತ್ರ ಕುಶಲವೇ ಕ್ಷೇಮವೇ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. ನಲವತ್ತನೆಯ ಚಿತ್ರ ಸಾಗರಿ, 2004 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ನಲವತ್ತೊಂದನೇ ಚಿತ್ರ ಅಭಿನಂದನೆ, ಈ ಚಿತ್ರ 2005 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ನಲವತ್ತೆರಡನೆಯ ಚಿತ್ರ ಪಾಂಡವರು, ಈ ಚಿತ್ರ 2006 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ನಲವತ್ತ್ಮೂರನೆಯ ಚಿತ್ರ ನವಶಕ್ತಿ ವೈಭವ, ಈ ಚಿತ್ರ 2008 ತೆರೆ ಕಂಡಿದ್ದು ಹಿಟ್ ಆಗಿತ್ತು. ನಲವತ್ತ್ನಾಲ್ಕನೇ ಚಿತ್ರ ಜೋಡಿ ನಂಬರ್ ಒನ್, 2009 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ನಲವತ್ತೈದನೆಯ ಚಿತ್ರ ಶ್ರೀನಾಗಶಕ್ತಿ, 2011 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ನಲವತ್ತಾರನೆಯ ಚಿತ್ರ ಶ್ರೀಕ್ಷೇತ್ರ ಆದಿಚುಂಚನಗಿರಿ, 2013 ತೆರೆ ಕಂಡಿದ್ದು ಆವ್ರೇಜ್ ಆಗಿತ್ತು. ನಲವತ್ತೇಳನೆಯ ಚಿತ್ರ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, 2021 ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ನೀವು ಕೂಡ ರಾಮ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ್ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.